ಅನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿಯವರ ಪರವಾಗಿ ಒಂದು ಸಾಂಘಿಕವಾದಂಥ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರಿ. ಹಾಗೇನೆ ತಾವು ಒಂದು ಏನು ಸಮುದಾಯವನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಪ್ರತಿನಿಧಿಸೋದ್ರಿಂದ ಒಕ್ಕಲಿಗರ ಮನಸ್ಥಿತಿ ಯಾಕೆಂದರೆ ಈಗ ಪ್ರಸ್ತುತವಾಗಿ ಒಕ್ಕಲಿಗರ ಬ್ರಹ್ಮಾಸ್ತ್ರ ಕೂಡ ಪ್ರಯೋಗ ಆಗ್ತಾ ಇತ್ತು ಈ ಚುನಾವಣೆಯಲ್ಲೂ ಕೂಡ. ಸೊ ಒಕ್ಕಲಿಗರ ಮನಸ್ಥಿತಿ ಆ ಸಮುದಾಯವಾರು ಅಂತ ತೆಗೆದುಕೊಂಡು ಹೋಗೋದಾದರೆ ನಿಖಿಲ್ ಕುಮಾರಸ್ವಾಮಿಯವರ ಪರವಾಗಿ ಎಷ್ಟರ ಮಟ್ಟಿಗಿದ್ದಾರೆ ಅಂತ ಸರ್? ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಶಾಸಕರಾಗಿ ಆಯ್ಕೆ ಆಗಬೇಕು, ಅದಕ್ಕೆ ಎಲ್ಲ ಜನಾಂಗದ ಸಹಕಾರ ಮತಗಳು ಸಹ ಮುಖ್ಯ. ಈಗ ಒಂದು ಬಹುಸಂಖ್ಯಾತ ಸಮುದಾಯ ಒಕ್ಕಲಿಗ ಸಮುದಾಯ ಇಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಇರೋದ್ರಿಂದ ನೀವು ಈ ಮಾತು ಕೇಳೋದ್ರಿಂದ ನಾನು ಹೇಳ್ತೀನಿ ಸರ್, 2016 ಮಾನ್ಯ ಸಿದ್ದರಾಮಯ್ಯನವರು 800 ಕೋಟಿ ಖರ್ಚು ಮಾಡಿ ನ್ಯಾಯಮೂರ್ತಿ ಕಾಂತರಾಜ್ ಅವರ ಒಂದು ಆಯೋಗ ರಚನೆ ಮಾಡಿ ಜನಗಣತಿ, ಅದು ಆ್ಯಕ್ಚುಲಿ ಇವಾಗ ಜಾತಿ ಗಣತಿ ಅಂತ ಹೇಳ್ತಾರೆ, ಆವಾಗ ಆರ್ಥಿಕ ಗಣತಿ ಅಂತ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಕೇವಲ 40 ದಿನಗಳಲ್ಲಿ ಯಾವುದೇ ಮನೆಗಳಿಗೆ ಯಾವುದೇ ವ್ಯಕ್ತಿಗಳಿಗೆ ಭೇಟಿ, ಈಗ ಇದುವರೆಗೆ ಗಣತಿಗಳು ನಡೀತಿದ್ದು ಯಾವ ಥರ ಅಂತಂದರೆ ಒಬ್ಬ ಪರ್ಸನ್ನು ಅಥವಾ ಅಪಾಯಿಂಟ್ ಆಗಿರುವಂಥ ವ್ಯಕ್ತಿ ಮನೆಗಳಿಗೆ ಹೋಗಬೇಕು, ಮನೆಯಲ್ಲಿ ಇರೋಬ್ಬರ ಸದಸ್ಯರನ್ನ ಭೇಟಿ ಮಾಡಬೇಕು, ಆ ಮನೆಯಲ್ಲಿರ್ತಕ್ಕಂಥ ಸದಸ್ಯರ ವಿವರಗಳನ್ನ ತಗೋಬೇಕು, ಅದನ್ನು ದಾಖಲಿಸಬೇಕು, ಮತ್ತು ಅವ್ರ ಮನೆಯವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಅದನ್ನು ಸರ್ಕಾರಿ ದಾಖಲೆ ಮಾಡಬೇಕು. ಇದು ಪ್ರೊಸೀಜರ್ ಇದ್ದಿದ್ದು. ಆದರೆ ಈ ಅವೈಜ್ಞಾನಿಕ ಜಾತಿಗಣತಿ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಈ ಕಾಂತರಾಜ್ ವರದಿ ಏನು ಮಾಡ್ತಾವೆ ಅಂದರೆ ಸರ್, ಒಕ್ಕಲಿಗರಲ್ಲಿ ಆಚಾರ ವಿಚಾರಗಳ ಮೇಲೆ 150ಕ್ಕೂ ಹೆಚ್ಚು ಒಳಪಂಗಡಗಳಿದ್ದಾವೆ. ಗಂಗಡಕಾರ, ಕುಂಚಿಟಿಗ, ಮರಸು, ಉಪ್ಪಿನಕೊಳಗ, ಸರ್ಪ, ದಾಸ, ರೆಡ್ಡಿ, ಕಮ್ಮ, ಈ ಥರ ತುಂಬ ಆಲಕ್ಕಿ, ಈ ಥರ ತುಂಬ ಒಳಪಂಗಡಗಳಿವೆ. ಈ ಸಿದ್ದರಾಮಯ್ಯವರು ರಚನೆ ಮಾಡಿದಂಥ ಈ ಆಯೋಧ್ಯ ಆಯೋಗದ ಉದ್ದೇಶನೇ ಒಕ್ಕಲಿಗರನ್ನ ಒಡೆದು ಆಳುವಂಗಿತ್ತು. ಅದಕ್ಕಾಗಿ ಏನು ಮಾಡಿದ್ದಾರೆ ಅವರು, ಒಳಪಂಗಡಗಳನ್ನು ಉಪಜಾತಿಗಳನ್ನು ಮುಖ್ಯ ಜಾತಿಗೆ ತೊಗೊಬಂದು ಒಕ್ಕಲಿಗರ ಸಂಖ್ಯೆಯನ್ನು ವಿಭಾಗ ಮಾಡುವಂಥದ್ದು. ಈಗ 100 ಇರುವಂಥ, ಈಗ ಒಂದು 100 ಕುರಿಗಳಿರ್ತವೆ ಅಂತಂದರೆ ಆ 100 ಕುರಿಗಳನ್ನು ಕೊಂಬು ಇರುವ ಕುರಿ, ಗಿಡ್ಡ ಕುರಿ, ಉದ್ದ ಕುರಿ ಅಂದ್ಕೊಂಡು ವಿಭಾಗ ಮಾಡುವಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡಿದ್ರು. ಇದಾದಾಗ ಇದು ಈ ವರ್ಷ ಏನೊಂದು 5-6 ತಿಂಗಳು ಬಂದರೆ ಈ ಸರ್ಕಾರ ಈ ವರದಿ ಮಾಡಿ 10 ವರ್ಷ ಬಂತು. 10 ವರ್ಷಕ್ಕೆ ಯಾವುದೇ ವರದಿಗೂ 10 ವರ್ಷಕ್ಕಿಂತ ಜಾಸ್ತಿ ಇದಿರೋದಿಲ್ಲ. ಆದರೆ ಸಿದ್ದರಾಮಯ್ಯನವರು ಈ ಅವೈಜ್ಞಾನಿಕ ಜಾತಿ ಗಣತಿನ ಕ್ಯಾಬಿನೆಟ್ಗೆ ತಂದು ಅದನ್ನು ನಾನು ಸರ್ಕಾರಿ ದಾಖಲೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಪದೇ ಪದೇ ಹೇಳ್ಕೊಂಬರ್ತಾ ಇದ್ದಾರೆ. ಈಗ ಸರ್ಕಾರ ಸಮುದಾಯನ ರೆಪ್ರೆಸೆಂಟ್ ಮಾಡ್ತಿರುವಂಥ ಉಪಮುಖ್ಯಮಂತ್ರಿಗಳಿದ್ದಾರೆ, ಡಿ ಕೆ ಶಿವಕುಮಾರ್ ಇದ್ದಾರೆ. ಇದುವರೆಗೆ ಸರ್ ನಮ್ಮ ಸಮಾಜಕ್ಕೆ ಇದ್ರ ಬಗ್ಗೆ ಈ ವೈಜ್ಞಾನಿಕ ಜನಗಣತಿ ಬಗ್ಗೆ ಅಥವಾ ಜಾತಿಗಣತಿ ಬಗ್ಗೆ ಒಂದು ಅಸಮಾಧಾನ ಇದೆ ಅಥವಾ ಒಂದು ಅಪನಂಬಿಕೆ ಇದೆ, ದಯಮಾಡಿ ಮರುಗಣತಿ ಮಾಡೋಕ್ಕೆ ಒಂದು ಆದೇಶ ಮಾಡಿ ಅಂತ ಒಂದು ಮಾತಾಡಲಿಲ್ಲ. ಡಿ ಕೆ ಶಿವಕುಮಾರ್ಗೆ ಅಷ್ಟು ನಿಜಕ್ಕೂ ಸಮುದಾಯದ ಪರವಾದ ಒಂದು ಪ್ರಜ್ಞಾವಂತಿಕೆ ಇದ್ದರೆ ಅಥವಾ ಇಚ್ಛಾಸಕ್ತಿ ಇದ್ದಿದ್ರೆ ಸಮುದಾಯದ ರೆಪ್ರೆಸೆಂಟ್ ಮಾಡ್ತಿರ್ತಕ್ಕಂಥ MLAಗಳನ್ನ, ವಿಧಾನ ಪರಿಷತ್ ಸದಸ್ಯರುಗಳನ್ನ, ಲೋಕಸಭಾ ಸದಸ್ಯರುಗಳನ್ನ ಕರೆದು ಒಂದು ಕಡೆ ಒಂದು ಸಭೆ ಮಾಡಿದರೆ ಇದು ಸರ್ಕಾರಕ್ಕೊಂದು ಮೆಸೇಜ್ ಕೊಡ್ತಾಯಿತ್ತು, ನಾವೇನು ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಹಂಗಾಗಿ ಈ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಂದ ಸಮುದಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥ ಯಾವುದೇ ನಂಬಿಕೆ ಇಲ್ಲ. ಸೊ ಹಾಗಾಗಿ ಇವತ್ತಿಗೂ ದೇವೇಗೌಡ ಅನ್ನೋ ಒಂದು ಹೆಸರೇ ನಮ್ಮ ಸಮುದಾಯಕ್ಕೆ ಇರುವಂಥ ಶ್ರೀರಕ್ಷೆ. ಸೊ ಅವ್ರ ನಂತರದಲ್ಲಿ ಅರ್ಹತೆ ಇರುವಂಥವ್ರು ಯಾರು ಬೇಕಾದರೂ ಆಗ್ಬೋದು, ಆದರೆ ಈ ಅರ್ಹತೆ ಬೇರೆಯವ್ರಲ್ಲಿ ಕಾಣ್ತಾ ಇಲ್ಲ. ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಅದರ ನಾಯಕತ್ವನ ವಹಿಸ್ಕೋಬೋದು, ಅದಕ್ಕೆ ಸೂಕ್ತ ಅಂತ ಅನ್ನುವಂಥದ್ದು ನನ್ನ ವಿಚಾರ. ಓಕೆ, ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇರೋದು, ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಈಗೇನು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದ್ದಾರೆ, ರಾಜ್ಯ ಸರ್ಕಾರದ ಯಾವ ಅಂಶ ಈ ಯೋಗೇಶ್ವರ್ ಅವರಿಗೆ ಹಿನ್ನಡೆಯನ್ನು ಮಾಡುತ್ತೆ ಅಂತ ಅನಿಸುತ್ತೆ ತಮಗೆ ಈ ಚುನಾವಣೆಯಲ್ಲಿ? ರಾಜ್ಯ ಸರ್ಕಾರನೇ ಒಟ್ಟು ಹಿನ್ನಡೆ ಮಾಡುತ್ತೆ, ಟೋಟಲ್ ರಾಜ್ಯ ಸರ್ಕಾರನೇ ಹಿನ್ನಡೆ ಮಾಡುತ್ತೆ. ಯಾಕೆಂದರೆ ಸರ್ ನೋಡಿ, ಈಗ 1.5 ವರ್ಷ ಆಯಿತು ಸರ್ಕಾರ ಬಂದು, ಸರ್ ಈಗ ಗ್ಯಾರಂಟಿಗೋಸ್ಕರ ಹಣ ಹೊಂದಿಸೋಗಿ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ, ಇದನ್ನು ಎಲ್ಲರೂ ಹೇಳ್ಕೊಂಬರ್ತಾ ಇದ್ದಾರೆ. ನೋಡಿ, ನಾನು ಮೈಸೂರವರು, ಮೈಸೂರಿನಲ್ಲಿ ಕಾರ್ಪೊರೇಷನ್ ಲಿಮಿಟಲ್ಲಿ ಒಂದಷ್ಟು ರಸ್ತೆಗಳು ಅಭಿವೃದ್ಧಿ ಕಾಣ್ತಾ ಇದ್ದಾವೆ, ಕಂಡಿದ್ದಾವೆ, ಅದೊಂದು ಅದರಲ್ಲಿ ಮೂಲಭೂತ ಸೌಕರ್ಯಗಳಿಗೊಂದಷ್ಟು ಕೆಲಸಗಳಾಗ್ತಾಯಿದೆ ಅಂದ್ಬಿಟ್ರೆ, ನೀವು ಮೈಸೂರಿಂದ ಆಚೆ ಹೋದರೆ ಏನು ಡೆವಲಪ್ಮೆಂಟ್ಸ್ ಮಾಡೋಕ್ಕೆ ಯಾವುದೇ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಇರಲಿ, ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ಇಲ್ಲ. ಸೊ ಹಿಂಗಿರ್ಬೇಕಾದ್ರೆ ಅಭಿವೃದ್ಧಿನೇ ಇಲ್ಲದಂತನೇ ಇದ್ರೆ ಯಾವ ಅಂಶಗಳು ಅವ್ರಿಗೆ ಪರವಾಗಿ ಕೆಲಸ ಮಾಡ್ತವೆ? ಅದ್ರ ಬದಲು ನೆಗೆಟಿವ್ ಆಗಿ ಕೆಲಸ ಮಾಡ್ತವೆ. ಗ್ಯಾರಂಟಿ ಯೋಜನೆಗಳಿಂದ ಈ ಅಭಿವೃದ್ಧಿ ಕೆಲಸಕ್ಕೆ ಹಿನ್ನಡೆ ಆಗಿದೆ ಅಂತ? ಗ್ಯಾರಂಟಿ ಯೋಜನೆಗಳಿಂದಲ್ಲ. ಸಿ ಈಗ ನೋಡಿ ಸರ್, ಈಗ ನಾನು ಈಗ ಯಾವುದೋ ಒಂದು ಹಣನ ಇದಕ್ಕೆ ಇಂಥ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡ್ತಾ ಇದ್ದೀನಿ, ನಾನು ಇದ್ರ ಜೊತೆಗೆ ಗ್ಯಾರಂಟಿ ಅಂತ ಅನ್ನುವಂಥ ಯೋಜನೆಗಳನ್ನ ತಗೋಬರ್ತೀನಿ ಅಂತಂದಾಗ ಇದನ್ನು ಬ್ರೇಕ್ ಮಾಡಿ ನೀನು ಗ್ಯಾರಂಟಿ ಯೋಜನೆ ಮಾಡಬಾರ್ದು. ಸೊ ಇದನ್ನು ಉಳಿಸ್ಕೊಂಡು ಇನ್ನೂ ಆರ್ಥಿಕ ಸಂಪನ್ಮೂಲಗಳನ್ನ ಕ್ರೋಢೀಕರಿಸ್ಕೊಂಡು
ಅಥವಾ ಅದೇ ತೆರಿಗೆಗಳನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ನೀವು ಇದ್ರ ಜೊತೆಗೆ ಇದನ್ನು ಮಾಡಬೇಕು, ಅಭಿವೃದ್ಧಿ ಮತ್ತು ಗ್ಯಾರಂಟಿ ಎರಡೂ ಒಟ್ಟಿಗೆ ಹೋಗಿದ್ರೆ ಈ ಯೋಜನೆ ಸಕ್ಸಸ್ ಆಗ್ತಿತ್ತು. ಅಭಿವೃದ್ಧಿ ಅಲ್ಲೇ ನಿಂತಿದೆ, ಗ್ಯಾರಂಟಿ ಯೋಜನೆಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದರೆ ಖಂಡಿತ ಇದೆ ಸರ್. ಆದರೆ ಆದರೆ ಈಗ ನೋಡಿ ಸರ್, ಎಷ್ಟು ಜನಕ್ಕೆ ಜನ ಸಿಗ್ತಾ ಇದೆ. ಈಗ ಉದಾಹರಣೆಗೆ ಈಗ 2000 ರೂಪಾಯಿ ಮತ್ತು ಬಸ್ ಟಿಕೆಟ್, ಈಗ ಫ್ರೀ ಬಸ್ ಟಿಕೆಟ್ ಹೋಗ್ತಾ ಇದ್ದಾರೆ. 100 ಬಸ್ ಹೋಗ್ತಿದ್ದ ಕಡೆ ಈಗ 50 ಬಸ್ ಕಡ್ತಾ ಮಾಡಿ 50 ಬಸ್ಸಲ್ಲಿ ಜನ ನೋಡಿದ್ರೆ ನೀವು ಶಾಲಾ ಕಾಲೇಜು ಬಿಡೋ ಟೈಮ್ಗೆ ಫುಟ್ಪಾತ್ಲ್ಲೆಲ್ಲ ಮಕ್ಕಳುಗಳು ನೇತಾಕೊಂಡು ಹೋಗ್ತವೆ. ಬಸ್ಗಳ ಸಂಖ್ಯೆ ಕಡಿಮೆ ಮಾಡಿದ್ದಾರೆ, ಅದನ್ನು ಆದರೆ ಫ್ರೀ ಬಸ್ ಕೊಡ್ತಾ ಇದ್ದೀವಿ ಅಂತಾರೆ. ಈಗ ಈ ಚನ್ನಪಟ್ಟಣ ನಾವು ಈ ಚುನಾವಣೆ ವಿಚಾರಕ್ಕೆ ತೆಗೆದ್ರೆ ಗೊತ್ತಾಗೋದು, ಈ 2023-24 ವರ್ಷದಲ್ಲೇ ಈ ವರ್ಷದಲ್ಲೇ ಸರಿಸುಮಾರು 3700 BPL ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಇಲ್ಲಿ ಚನ್ನಪಟ್ಟಣದಲ್ಲಿ. ಇನ್ನು 23ರಲ್ಲಿ ಹೆಚ್ಚು ಕಮ್ಮಿ 1.5 ಸಾವಿರದಿಂದ 1.75 ಸಾವಿರ BPL ಕಾರ್ಡ್ ರದ್ದು ಮಾಡಿದ್ದಾರೆ. ಹೆಚ್ಚು ಕಮ್ಮಿ 5.5 ಸಾವಿರದಿಂದ 6 ಸಾವಿರ ಕುಟುಂಬಗಳದ್ದು BPL ಕಾರ್ಡ್ ರದ್ದು ಮಾಡಿದ್ದೀರಿ. ನೀವು ಅವ್ರ ಬೆನಿಫಿಟ್ನ ಕಿತ್ಕೊಂಡಂಗಲ್ವಾ? ಯಾವ ಕಾರಣಕ್ಕೆ ರದ್ದು ಮಾಡಿದ್ರು? ಈ ವಿಚಾರಗಳು ಚರ್ಚೆ ಆಗಬೇಕವ. ಸೊ ಅಭಿವೃದ್ಧಿ ಮತ್ತು ಏನು ಗ್ಯಾರಂಟಿ ಯೋಜನೆಗಳು ಜೊತೆಲ್ಲ ಹೋಗಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಪ್ರೆಸ್ ಆಗ್ತಿತ್ತು. ಅಭಿವೃದ್ಧಿನ 2017ರಲ್ಲೇ ಹಿಂದೆ ಬಿಟ್ಬಿಟ್ಟಿದ್ದಾರೆ, 23ರಲ್ಲೇ ಹಿಂದೆ ಬಿಟ್ಬಿಟ್ಟಿದ್ದಾರೆ, ಬರೀ ಯೋಜನೆಗಳ ಜೊತೆ ಹೋಗ್ತಾ ಇದ್ದಾರೆ. ಹಂಗಾಗಿ ಇದು ಅವ್ರಿಗೆಲ್ಲ ಕೈ ಹಿಡಿಯಲ್ಲ ಅಂತ ನಮ್ಗೆ ಅನಿಸುತ್ತೆ ಸರ್. ಓಕೆ, ಇನ್ನು ಚನ್ನಪಟ್ಟಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ನೀರಾವರಿ ವಿಚಾರ ಒಂದು ಕಡೆ. ಸೊ ನೀರಾವರಿ ವಿಚಾರವಾಗಿ ಯಾರು ಮಾಡಿದ್ರು ಯಾರು ಮಾಡಿಲ್ಲ ಅಂದರೆ ಪ್ರಮುಖವಾಗಿ ಅಂತಂದರೆ ಯಾರು ಇದ್ರ ಮೂಲ ರೂವಾರಿ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗಿದೆ ಈಗಾಗಲೇ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ನಾನೊಂದು ಹಿಂದಿನ ತುಂಬ ಹಿಂದಿನ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಾದರೆ ನೋಡಿ ಸರ್, ಈಗ ಕೃಷ್ಣರಾಜ ಅಣೆಕಟ್ಟನ್ನು ನಾಲ್ವಡಿ ಕೃಷ್ಣರಾಜ ಒಡೆಯವರ ಪರಿಶ್ರಮದಲ್ಲಿ ಅವರ ಕಾನ್ಸೆಪ್ಟಲ್ಲಿ ಅವರ ತ್ಯಾಗದಿಂದ ಕಟ್ಟಿದ್ರು. ಅದರ ನಂತರದಲ್ಲಿ ಈಗ ವಿಶ್ವೇಶ್ವರ ಎಡದಂಡ ನಾಲೆ, ಬಲದಂಡ ನಾಲೆ, ಬೇರೆ ಬೇರೆ ಚೆಕ್ ಡ್ಯಾಮ್ಗಳು ಏನಾದ್ರು ಬಂದಿರ್ಬೋದು, ಆದರೆ ಅದ್ರ ಮೂಲ ಕ್ರೆಡಿಟ್ ಯಾರಿಗೋಗುತ್ತೆ? ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಹೋಗ್ಬೇಕು. ಅದ್ರ ಮೇಲೆ ನೀವು ಬತ್ತಲು ಡ್ಯಾಮ್ನ ಇದು ಕಾಲುವೆನ ದೊಡ್ಡದು ಮಾಡೋದು, ಕಾಲುವೆನ ಎಸ್ಟಾಬ್ಲಿಷ್ ಮಾಡಿದ್ದು ಬರೋದಿಲ್ಲ. ಹಾಗೆ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ತಗೊಳ್ಳೋದಾದರೆ ಇಗ್ಲೂರ್ ಬ್ಯಾರೇಜ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮಾಡಿದ್ದಕ್ಕೇ ಲಿಫ್ಟ್ ಇರಿಗೇಷನ್ನ ತರಕ್ಕೆ ಆಯಿತು. ಈಗ ಇಗ್ಲೂರ್ ಬ್ಯಾರೇಜ್ ಮಾಡದೆ ಹೋಗಿದ್ರೆ ಲಿಫ್ಟನ್ನು ಎಲ್ಲಿಂದ ಮಾಡ್ತಿದ್ರಿ? ಈಗ ನಿಮಗೆ ಗೊತ್ತು, ಈಗ ನೇತ್ರಾವತಿ ನದಿ ಜೋಡಣೆ ಏನು ನಡೀತಾ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೆ, ಎಷ್ಟು ವರ್ಷ ಆಯಿತು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿ? ಇನ್ನೂ ಅದು ದುಡ್ಡು ಹೋಗ್ತಾ ಇದೆ ಹೊರತು ನೀರು ಬಂದಿಲ್ಲ ಅಲ್ಲಿಗೆ. ಅಲ್ಲಿಗೆ ಅರ್ಥ ನಿಮ್ಮಲ್ಲಿ ನದಿ ಸೋರ್ಸ್ ನೀರಿನ ಅಂತರ್ ನೀರಿನ ಜಲ ಒಂದು ಏನು ಇದಿರೋ ಸಂಗ್ರಹ ಹತ್ತಿರದಲ್ಲಿದ್ದರೆ ನೀವು ಡಂಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನೇತ್ರಾವತಿಯಿಂದ ಫೇಲ್ ಆಗ್ತಾ ಇರೋದು ಇದುವರೆಗೆ ನೀರು ಬರ್ತಾ ಇಲ್ಲ ಅನ್ನೋ ಕಾರಣ ಅದು ಒಂದು 200-300 ಕಿಲೋಮೀಟರ್ ದೂರದಿಂದ ಡಂಪ್ ಮಾಡ್ತಾರೆ. ಸೊ ಈ ದೇವೇಗೌಡರ ಕಾಲದಲ್ಲಿ ಇಗ್ಲೂರು ಬ್ಯಾರೇಜು ಕಟ್ಟಿದ್ರಿಂದನೇ ಇವತ್ತು ಏನು ಲಿಫ್ಟ್ ಇರಿಗೇಷನ್ಗಳು ಬಂತು ಪ್ರಾಜೆಕ್ಟು, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ಈ ಕ್ಷೇತ್ರದ ಶಾಸಕನಾಗಿ ಅದನ್ನು ಮಾಡಬೇಕಾದದ್ದು ಇವ್ರ ಜವಾಬ್ದಾರಿ. ಆದರೆ ಹಂಗನ್ನು ಒಕ್ಕ ಮಾಡಿಕೊಂಡ್ರೆ ಅದಕ್ಕೆ ಅನುಷ್ಠಾನ ಕೊಟ್ಟವರು ಅನುದಾನ ಕೊಟ್ಟವರು ಬೊಮ್ಮಾಯಿಯವರು ಸದಾನಂದಗೌಡರು. ಸದಾನಂದಗೌಡರ ಕಾಲದಲ್ಲಿ ಬಹುಶಃ ಲಿಫ್ಟ್ ಇರಿಗೇಷನ್ಗಳಿಗೆ ಪ್ರಾಪರ್, ಹಾಗಾದರೆ ಅದನ್ನು ಕ್ರೆಡಿಟ್ ಯಾರಿಗೆ ಹೋಗ್ಬೇಕದು? ಸೊ ಇಲ್ಲಿ ಒಬ್ಬ ಜನ ಆಯ್ಕೆ ಮಾಡಿರುವಂಥ ಶಾಸಕ ಆ ಸ್ಥಳೀಯ ಪರಿಸ್ಥಿತಿಗಳ ಅನುಗುಣವಾಗಿ ಕೆಲಸ ಮಾಡಬೇಕಾದ ಒಂದು ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ನಾನು ಭಗೀರಥ ಅಂತ ಹೇಳ್ಕೊಳ್ಳೋಂಥದ್ದಿಲ್ಲ, ಅದು ಶೇಮ್ಲೆಸ್ ಅಂತ ಅನ್ಕೋತೀನಿ. ಈಗ ಎಲ್ಲೂ ದೇವೇಗೌಡರು ನಾನು ಭಗೀರಥ ಅಂತ ಹೇಳ್ಕೊಂಡೇ ಇಲ್ಲ, ಆದರೆ ಹೇಳ್ಕೋಬೇಕಾದ ಪರಿಸ್ಥಿತಿ ಯಾಕೆ ಬಂತು ಅಂತಂದರೆ ಈಗ 107 ಕೆರೆ ತುಂಬಿದ್ದನ್ನೇ ಅವ್ರು ಭಗೀರಥ ಅಂತ ಹೇಳ್ಕೊಳ್ತಾರೆ ಅಂತಂದ್ರೆ ಈಗ 6 ವರ್ಷ ಕುಮಾರಸ್ವಾಮಿ ಶಾಸಕರಾಗಿದ್ದರು ಈ ಕ್ಷೇತ್ರದಲ್ಲಿ, 107 ಕೆರೆಗಳನ್ನ ತುಂಬಿದ್ದಾರೆ. ಅವರು ಅದನ್ನು ಫ್ಲೆಕ್ಸ್ ಹಾಕಿ ಪ್ರಚಾರ ಮಾಡಬೇಕಾಗಿತ್ತಾ? ನಾನು ಭಗೀರಥ ಅಂತ ಹೇಳ್ಕೋಬೇಕಾಗಿತ್ತಾ? ಅವರೇನು ನಾನು ರೆಪ್ರೆಸೆಂಟ್ ಮಾಡ್ತಾ ಇರೋ ಕಾನ್ಸ್ಟಿಟ್ಯೂನ್ಸಿ, ಸೊ ಅಲ್ಲಿ ಜನಗಳಿಗೆ ಏನು ಅವಶ್ಯಕತೆ ಅದನ್ನು ಮಾಡಬೇಕು ಅನ್ನೋದು ಅಷ್ಟೇ, ಅದು ಇರುತ್ತೆ. ಆದರೆ ಇವರು ಅದನ್ನು ಪ್ರಚಾರಕ್ಕೆ ಬಳಸ್ಕೊಳೋದು ಚೀಪ್ ಗಿಮಿಕ್ ಅದು. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿ ಅನುಕಂಪದ ಅಲೆ ಎದ್ದಿದೆ ಚನ್ನಪಟ್ಟಣದಲ್ಲಿ ಅನ್ನುವಂಥ ವಿಚಾರ, ಸಿ ಪಿ ಯೋಗೇಶ್ವರ ಅವ್ರ ಪರವಾಗಿಯೂ ಕೂಡ ಒಂದಷ್ಟು ಅನುಕಂಪ ಇದೆ. ಯಾಕೆ ಅಂತಂದರೆ ಅವರು ಕೂಡ 2 ಚುನಾವಣೆಯನ್ನು ಸೋತಿದ್ದಾರೆ, ನಿಖಿಲ್ ಅವರು ಕೂಡ 2 ಕಳೆದ 2 ಚುನಾವಣೆಯನ್ನು ಸೋತಿದ್ದಾರೆ. ಸೊ ಇಲ್ಲಿ ಯಾರ ಪರವಾಗಿ ಅತಿ ಹೆಚ್ಚು ಅನುಕಂಪದ ಅಲೆ ಕೆಲಸ ಮಾಡುತ್ತೆ ಅಂತ ಈ ಉಪಚುನಾವಣೆಯಲ್ಲಿ? ಸರ್, ಇಲ್ಲಿ ಅನುಕಂಪ ಅನ್ನೋದಕ್ಕಿಂತ ಹೆಚ್ಚಾಗಿ ಅನುಕಂಪ ಹೌದು, ನಿಖಿಲ್ ಅವರು 2 ಬಾರಿ ಸೋಸಿದ್ದಾರೆ. ಈಗ ಇವ್ರಿಗೆ ಅನುಕಂಪ ಸಹಜವಾಗಿ ಬರುತ್ತೆ ಜನಗಳಿಗೆ. ಪಾಪ ಯುವ ನಾಯಕ, ಈಗ ರಾಜಕಾರಣದಲ್ಲಿ ತನ್ನ ಶಕ್ತಿ ಪ್ರದರ್ಶನ ಅಥವಾ ತನ್ನ ವೃತ್ತಿಪರತೆ ಪ್ರದರ್ಶನ ಮಾಡಲಿಕ್ಕೆ ಹೊರಟಿರುವಂಥ ವ್ಯಕ್ತಿ, ಇವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಚರ್ಚೆ ಆಗೋದು ಸಹಜ, ಅದು ಅನುಕಂಪ. ಆದರೆ 5 ಬಾರಿ ಶಾಸಕರಾಗಿದ್ದವನ್ನ 20 ವರ್ಷ ಶಾಸಕರಾಗಿದ್ದವನ್ನ ಸೋಲ್ಸಿರ್ತಾರೆ ಅಂದರೆ ಅಲ್ಲಿಗೆ ಹೆಂಗೆ ಅನುಕಂಪ ಬರುತ್ತೆ? ಸರಿ, ಖಾಲಿ ಕೈಯಿಂದ ಅಧಿಕಾರ ಪಡೆದಿರ್ತಾರೆ ಆ ವ್ಯಕ್ತಿ, ಅಧಿಕಾರ ಇದ್ದಾಗ ಸೋಲ್ತಾನೆ ಅಂತಂದರೆ ಅವರ ನಡೆ ದುರ್ನಡತೆಗಳೇ ಕಾರಣ ಹೊರತು
ಅಲ್ಲಿ ಈಗ ಯೋಗೇಶ್ವರ್ಗೆ ಯಾವುದೇ ಅನುಕಂಪ ವರ್ಕೌಟ್ ಆಗಲ್ಲ, ಅವ್ರ ಎರಡು ವರ್ಷ ಸೋಲ್ಸ್ ಇರೋದು ನೀನು ಇಲ್ಲಿಗೆ ಎಲಿಜಿಬಲ್ ಇಲ್ಲ ಅಂತ. ನಿನಗೆ ಈ ನಾಲ್ಕು ಬಾರಿ ಅವಕಾಶ ಕೊಟ್ಟಿದ್ದೀವಿ, ನಿನಗೆ ಈಗ ಸೋಲಿಸ್ತಾ ಇದ್ದೀವಿ ಅಂದರೆ ಯು ಆರ್ ನಾಟ್ ಕ್ವಾಲಿಫೈಡ್, ಈ ಇದಕ್ಕೆ ನಿನಗೆ ಅರ್ಹತೆ ಇಲ್ಲ ಅನ್ನೋ ಥರನೇ ತೋರಿಸಿರೋದು. ಸೊ ಅಲ್ಲಿಗೆ ಅನುಕಂಪ ವರ್ಕ್ ಆಗಲ್ಲ, ಮತ್ತೆ ಅದು ಅನುಕಂಪ ಅಲ್ಲ, ತಿರಸ್ಕಾರ ಅದು. ಯಾರಿಗೆ ನಿಖಿಲ್ ಅವ್ರಿಗೆ ಅನುಕಂಪ ಏನಕ್ಕೆ ಬರ್ತದೆ ಅಂದರೆ ಎರಡು ಚುನಾವಣೆನ ಸೋಲಿಸಿದ್ದಾರೆ, ಅದು ಷಡ್ಯಂತ್ರದ ಮುಖಾಂತರ ಚುನಾವಣೆ ನಡೆದಿರೋದು ನಿಮ್ಗೆ ಗೊತ್ತು. ಓಟ್ ಪರ್ಸೆಂಟೇಜ್ ಆಫ್ ವೋಟ್ಸ್ ಜಾಸ್ತಿ ತೊಗೊಂಡಿದ್ದಾರೆ ಎರಡು ಕ್ಷೇತ್ರಗಳಲ್ಲೂ. ಆದರೆ ಏನು ಇವರು ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಿದ್ದು, ಗಿಫ್ಟ್ ಕಾರ್ಡ್ಗಳು ಕೊಟ್ಟಿದ್ದು ಕಾಂಗ್ರೆಸ್ನವರು, ಹಂಗಾಗಿ ರಾಮನಗರದ ಸೋಲಾಯಿತು. ಇನ್ನು ಚನ್ ಮಂಡ್ಯ ಸೋಲ್, ಮಂಡ್ಯ ಚುನಾವಣೆ ನಿಮ್ಗೆ ಗೊತ್ತು, ನಮ್ಮ ರೆಗ್ಯುಲರ್ ಮತಗಳಿಗಿಂತ ಹೆಚ್ಚು ಕಮ್ಮಿ 78,000 ನಾವು ಅಧಿಕ ಮತ ತಗೊಂಡ್ವಿ. ಆದರೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದೆ ಅವತ್ತು ನಮ್ಮ ಬಹುಶಃ ಸೋಲಾಯಿತು. ಯಾಕಂದರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿಲ್ಲ ಅಂದರೆ ಒಳೆಟ್ಗಳು ಇರ್ತಿರ್ಲಿಲ್ಲ. ಸೊ ಹಂಗಾಗಿ ಅವತ್ತು ಅವರೆಲ್ಲ ಕುತಂತ್ರ ಮಾಡಿದ್ದಕ್ಕೆ ಸೋಲಾಯಿತು. ಅದು ಭಾಗ ಅನುಕಂಪ ಆಗ ಈ ಪರಿವರ್ತನೆ ಆಗೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಇವ್ರ ಯೋಗೇಶ್ವರ್ ಮೇಲೆ ತಿರಸ್ಕಾರ ಬರುತ್ತೆ ಹೊರತು ಅನುಕಂಪ ಬರೋಕ್ಕೆ ಸಾಧ್ಯ ಏನಿಲ್ಲ. ಎಸ್, ಇನ್ನು ಫೈನಲಿ ಎರಡೇ ದಿನಗಳ ಮತ ಪ್ರಚಾರ ಬಾಕಿ ಉಳಿದಿದೆ ಕ್ಷೇತ್ರದಲ್ಲಿ. ಯಾವ ರೀತಿಯಾದಂತಹ ಪ್ರಚಾರ ಅಂತಂದರೆ, ಈಗ ಪ್ರಸ್ತುತವಾಗಿ ತಾವೇನು ಒಕ್ಕಲಿಗರ ಸಂಘವನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ, ಸೊ ಇಲ್ಲಿನ ಭಾಗದಲ್ಲಿ ಯಾವ ರೀತಿಯಾದಂಥ ಮತ ಪ್ರಚಾರವನ್ನು ನಡೆಸ್ತಾ ಇದ್ದೀರಿ, ಹಾಗೆಯೇ ನಿಮ್ಮ ಏನು ಕಾರ್ಯಕರ್ತರುಗಳಿಗೆ, ಜೆ ಡಿ ಎಸ್ ಕಾರ್ಯಕರ್ತರುಗಳಿಗೆ ಯಾವ ಸಂದೇಶವನ್ನು ನೀಡೋಕ್ಕೆ ಬಯಸ್ತೀರ? ಇವತ್ತಿನವರೆಗೂ ತುಂಬ ಚುನಾವಣೆ ತುಂಬ ಚೆನ್ನಾಗಿದೆ, ತುಂಬ ಪಾಸಿಟಿವ್ ಆಗಿದೆ. ನಾನು ಒಕ್ಕಲಿಗ ಸಮುದಾಯದ ಮತದಾರರಿಗೆ ವಿನಂತಿ ಮಾಡೋದಿಷ್ಟೇ, ಡಿ ಕೆ ಶಿವಕುಮಾರ್ ಎಂದಿಗೂ ಒಕ್ಕಲಿಗ ಸಮುದಾಯದ ನಾಯಕ ಆಗಲಾರ. ಅವ್ರಿಗೆ ಅದರ ಇಚ್ಛಾಶಕ್ತಿನೂ ಇಲ್ಲ, ಅರ್ಹತೆನೂ ಕೂಡ ಇಲ್ಲ. ಯಾಕೆಂತಂದರೆ ಈ ಅವೈಜ್ಞಾನಿಕ ಜಾತಿ ಗಣತಿನ ಅವ್ರು ಪ್ರಶ್ನೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವರಿಂದ ಸಮುದಾಯ ಇನ್ನೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ನೋಡಿ ಸ, ಜಾತಿ ಗಣತಿ ಒಂದರಿಂದ ಏನು ಕಳ್ಕೊಂಬಿಡ್ತೀವಿ, ಏನು ಕಳ್ಕೊಂಬಿಡ್ಕ ಅನ್ನುವಂಥದ್ದೇನಲ್ಲ, ಇದರಿಂದಾಗಿ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಹೊಡೆತ ಬಿಡುತ್ತೆ, ಅದು ನಮ್ಮ ಸಮುದಾಯದವ್ರದ್ದು ಗೊತ್ತಿಲ್ಲ. ಜಾತಿ ಗಣತಿಯಲ್ಲಿ ನಮ್ಮ ಸಂಖ್ಯೆಯನ್ನು ಕಡಿಮೆ ತೋರಿಸ್ತಂದರೆ ನಮ್ಮ ಸಾಂವಿಧಾನಿಕ ಹಕ್ಕುಗಳು, ನಮ್ಮ ರಿಸರ್ವೇಷನ್ಗಳು, ನಮ್ಮ ಸವಲತ್ತುಗಳೇನಿದೆ ಅದಕ್ಕೆ ಎಲ್ಲದಕ್ಕೂ ಕೊಡ್ತಾ ಬಿಡುತ್ತೆ. ಅದನ್ನು ತಪ್ಪಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು, ಅದನ್ನು ಡಿ ಕೆ ಸಿದ್ದರಾಮಯ್ಯವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಆಯ್ತಲ್ಲ. ಯಾಕೆಂದರೆ ಇವ್ರಿಗೆ ಅಧಿಕಾರ ಬೇಕು, ಅಧಿಕಾರ ಹಸ್ತಾಂತರ ಮಾಡಬೇಕು. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ, ಅವ್ರಿಗೆ ಮುಖ್ಯಮಂತ್ರಿಯಾಗಿ ನಿವೃತ್ತಿ ಆಗಬೇಕು ಅವ್ರ ಜೀವನ, ರಾಜಕೀಯ ಜೀವನ ಅಂತಂದ್ಬಿಟ್ರೆ ಸಮುದಾಯದ ಹಿತರಕ್ಷಣೆ ಇಲ್ಲವೇ ಇಲ್ಲ. ಸೊ ಹಂಗಾಗಿ ಒಕ್ಕಲಿಗ ಸಮುದಾಯಕ್ಕೆ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಅವೈಜ್ಞಾನಿಕ ಜಾತಿ ಗಣತಿ ಮೂಲಕ ನಿಮ್ಮನ್ನು ಒಡಿಲಿಕ್ಕೆ ಪ್ರಯತ್ನ ಪಟ್ಟಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮ ಮತದ ಮೂಲಕ ತಕ್ಕ ಉತ್ತರ ಕೊಡಬೇಕು ಅಂತ ಹೇಳ್ತೀನಿ. ಇನ್ನು ನಾನು ಮೊದಲೇ ಹೇಳಿದಾಗೆ ಚನ್ನಪಟ್ಟಣ ಕ್ಷೇತ್ರದಿಂದ ಆಚೆಯಿಂದ ಆಚೆಗೂ ಕೂಡ ತುಂಬ ಜನ ಬಂದು ಅವರವರ ಸ್ನೇಹಿತರುಗಳನ್ನ, ನೆಂಟರುಗಳನ್ನ, ಅವ್ರ ಬಂಧುಗಳನ್ನ ಭೇಟಿ ಮಾಡಿ ಮತ ಕೇಳ್ತಾ ಇದ್ದಾರೆ. ನಾನು ಅವ್ರಿಗೆ ನಿಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ದಯಮಾಡಿ ಚುನಾವಣೆ ದಿನವೂ ಕೂಡ ಬಂದು ಅವರ ವಿನಂತಿ ಮಾಡಿ, ರಿಕ್ವೆಸ್ಟ್ ಮಾಡಿ, ಅವರ ಮತ ಹಾಕುವವರೆಗೂ ನೀವು ಅವ್ರ ಮನೇಲಿದ್ದು ಹೋಗಬೇಕು ಅನ್ನುವಂಥ ಮಾತು ಹೇಳ್ತೀನಿ. ಜೊತೆಗೆ ಜೆ ಡಿ ಎಸ್ ಕಾರ್ಯಕರ್ತರು ಚನ್ನಪಟ್ಟಣದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಒಬ್ಬ ಲೀಡರ್ ಥರಾನೆ, ಅವ್ರಿಗೆ ಅವ್ರದೇ ಆದ ಶಕ್ತಿ ಇದೆ, ನಾವು ಅವ್ರಿಗೆ ಸಜೆಷನ್ ಕೊಡೋದೇನಿಲ್ಲ. ಆದ್ರೂ ಈ ಕುತಂತ್ರಿಗಳು ಚುನಾವಣೆ ಮಾಡೋದು ಹೇಗೆ, ಡಿ ಕೆ ಶಿವಕುಮಾರ್ ಅವರು ಹೆಂಗೆ ಚುನಾವಣೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತು, ಈ ಕಾಂಗ್ರೆಸ್ ಸರ್ಕಾರದವ್ರು ಹೆಂಗೆ ಚುನಾವಣೆ ಮಾಡ್ತಾರೆ ಅಂತ ಗೊತ್ತು. ಸೊ ಈ ಕುತಂತ್ರ ಚುನಾವಣೆ ಮಾಡುವವ್ರ ಮಧ್ಯೆ ಒಂದು ದಿನ ಎರಡು ರಾತ್ರಿಗಳನ್ನ ಕಣ್ಣೆಚ್ಚರಿಕೆಯಿಂದ ಕಾದು ಚುನಾವಣೆನ ಶಾಂತ ರೀತಿಯಲ್ಲಿ ಮುಗಿಸ್ಕೊಡಿ ಅಂತ ವಿನಂತಿ ಮಾಡ್ತಾನೆ. ಗೆಲ್ತಾರೆ ಹಾಗಿದ್ರೆ ನಿಖಿಲ್ ಅವರು, ಎಷ್ಟು ನಂಬಿಕೆ ಇದೆ ಸರ್? 100% ಗೆಲ್ತಾರೆ, ವಿಶ್ವಾಸ ಇದೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ಜೊತೆಗೆ ಚನ್ನಪಟ್ಟಣದ ಏನು ಜನರ ಮನಸ್ಥಿತಿ ಮೇಲೆ ನಮ್ಗೆ ನಂಬಿಕೆ ಇದೆ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ಮೈಸೂರು ಒಕ್ಕಲಿಗರ ಸಂಘದ ಮುಖಂಡರು, ಹಾಗೇನೆ ಜೆ ಡಿ ಎಸ್ ಮುಖಂಡರಾದಂಥ ಸತೀಶ್ ಗೌಡರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈ ಗೌಡ್, ಕರ್ನಾಟಕ ಟಿವಿ, ಚನ್ನಪಟ್ಟಣ.